Love is not an instrument of convenience. It is a process of self-annihilation. ಪ್ರೀತಿ ಅನುಕೂಲತೆಯ ಸಾಧನ ಅಲ್ಲ. ಪ್ರೀತಿ ಅಂದ್ರೆ ನೀವು ಇಲ್ಲವಾಗಿ ಬಿಡೋದು. ನಿಮ್ಮನ್ನ ಒಂದು ರೀತಿಲಿ ನಾಶ ಮಾಡಿಕೊಳ್ಳಕ್ಕೆ ತಯಾರಿದ್ದೀರಾ? ಪ್ರೀತಿಲಿ ಬೀಳೋದು ಅಂದ್ರೆ ನಿಮ್ಮಲ್ಲೇನೋ ಒಂದು ಬೀಳ್ಬೇಕು. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಿಮಗಿಂತ ಮಹತ್ತಾದ ಏನಾದರೂ ನಿಮಗೆ ಆಗಬೇಕಾದ್ರೆ ನಿಮ್ಮನ್ನ ನೀವು ಏನಾಗಿಸಿಕೊಂಡಿದ್ದೀರೋ ಅಂದ್ರೆ ನಿಮ್ಮ ಸೃಷ್ಟಿ ನಾಶವಾಗಬೇಕು. ಆಗ ಮಾತ್ರ ಸೃಷ್ಟಿಕರ್ತನ ಸೃಷ್ಟಿ ನಿಮ್ಮನ್ನ ಸ್ಪರ್ಶಿಸುತ್ತೆ. ಪ್ರೀತಿಲಿರೋದು ಅಂದ್ರೆ ಅದು ನಿಮ್ಮ ಆಲೋಚನೆ ಭಾವನೆ ಬಗ್ಗೆ ಅಲ್ಲ. ನಿಮ್ಮನ್ನು ಮೀರಿದ ಆಯಾಮ ನಿಮ್ಮದೇ ಭಾಗವಾಗುವುದು. ಅದು ಪಕ್ವವಾದರೆ ಭಕ್ತಿಯಾಗುತ್ತೆ, ಮತ್ತಷ್ಟು ಪಕ್ವವಾದರೆ ವಿಲೀನಗೊಳಿಸುತ್ತೆ. ಹೀಗಾಗಿ ನಿಮ್ಮನ್ನು ಮೀರಿದ್ದು ನಿಮಗೆ ಸಂಭವಿಸಲಿ, ಆ ಅನುಗ್ರಹ ನಿಮ್ಮ ಮೇಲಿರಲಿ. ಜೀವನನ ಹೇಗೆ ಸವಾರಿ ಮಾಡಬೇಕು ಅಂತ ತಿಳ್ಕೊಂಡಿರೋರಿಗೆ ಜೀವನ ಒಂದು ಅದ್ಭುತ ವಿದ್ಯಮಾನ. ಅಲೆಗಳನ್ನು ಸವಾರಿ ಮಾಡೋದನ್ನು ತಿಳಿದವನಿಗೆ ಅದು ಎಷ್ಟು ಅದ್ಭುತ ಅಂತ ನೀವು ನೋಡಬಹುದು. ಸವಾರಿ ಮಾಡೋದನ್ನು ಕಲಿಯದವರು ಅದರಿಂದ ಅಪಚಯಾಗುತ್ತಾರೆ, ಹೆದರಿಬಿಡ್ತಾರೆ. ಸವಾರಿ ಮಾಡೋದ್ರಲ್ಲಿ ಪ್ರವೀಣನಾದವನ ಕನಸು ಸುನಾಮಿಯಾಗಿರುತ್ತೆ. ಎಲ್ಲರೂ ಮಹಾ ಅಪಾಯ ಅಂದುಕೊಳ್ಳೋದನ್ನು ಅವನು ಸವಾರಿ ಮಾಡೋಕೆ ಬಯಸ್ತಾನೆ. ಹೀಗಾಗಿ ಇದು ಕೌಶಲ ಮತ್ತು ಸಾಮರ್ಥ್ಯದ ಪ್ರಶ್ನೆ. ಆಧ್ಯಾತ್ಮಿಕ ಸಾಧನೆ ಅಂದರೆ ಇದೆ. ಅಧ್ಯಾತ್ಮ ಅಂಗವಿಕಲತೆ ಅಲ್ಲ, ಅದು ಮಹತ್ತರವಾದ ಸಬಲೀಕರಣ. ನೀವು ಸೂಕ್ತ ಪ್ರಮಾಣದ ಸಾಧನೆ ಮಾಡಿದರೆ ಜೀವನದ ಯಾವುದೇ ಅಲೆ ಅದು ಯಾವುದೇ ರೂಪದಲ್ಲಿದ್ದರೂ ಸವಾರಿ ಮಾಡಬಲ್ಲರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ನೀವೆಲ್ಲರೂ ಅಲೆಗಳ ಸವಾರರಾಗಬೇಕು. ಜೀವನ ನಿಮ್ಮತ್ತ ಏನನ್ನು ಎಸೆದರೂ ನೀವು ಅದನ್ನು ಸವಾರಿ ಮಾಡಬೇಕು. ಬದುಕು ಆನಂದ ತಿಳಿಯಬೇಕು, ಯಾಕಂದರೆ ನಮಗಿರೋದು ಸೀಮಿತ ಸಮಯ. ಕೋಪ ಒಂದು ಕ್ರಿಯೆ ಅಲ್ಲ, ಅದೊಂದು ಪ್ರತಿಕ್ರಿಯೆ ಅಷ್ಟೇ. ಪ್ರತಿಕ್ರಿಯೆಯ ಅವಸ್ಥೆಯಲ್ಲಿ ನೀವು ಸ್ವಾಭಾವಿಕವಾಗಿ ಗುಲಾಮರಾಗಿರ್ತೀರಿ. ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಅಂತರಂಗವಲ್ಲದೆ ಬೇರೆ ಏನೋ ನೀವೇನು ಮಾಡ್ತೀರಿ, ಹೇಗಿದ್ದೀರಿ ಅನ್ನೋದನ್ನು ತೀರ್ಮಾನಿಸಿದರೆ ಅದು ಗುಲಾಮಗಿರಿ. ಕೋಪ ಗುಲಾಮಗಿರಿಗೆ ಖಚಿತವಾದ ಮಾರ್ಗ. ಆದರೆ ಕೋಪನ ಎಷ್ಟೋ ಜನ ಸಬಲೀಕರಣ ಅಂದುಕೊಂಡಿದ್ದಾರೆ. ಹೌದು, ನಿಮ್ಮ ಸುತ್ತಲೂ ಕತ್ತೆಗಳಿದ್ರೆ ಕೋಪದಿಂದ ಫಲಿತಾಂಶ ಬರಬಹುದು. ಆದರೆ ಅದನ್ನು ಪ್ರತಿದಿನ ಮಾಡಿದರೆ ಸ್ವಲ್ಪ ದಿನಗಳ ಮೇಲೆ ಯಾರೂ ನಿಮ್ಮ ಹತ್ರ ಬರೋಲ್ಲ. ನೀವ್ಯಾರು ಅನ್ನೋದು ಸಂಪೂರ್ಣವಾಗಿ ನಿಮ್ಮದೇ ಸೃಷ್ಟಿ. ಹೀಗಾಗಿ ನೀವಿರೋ ರೀತಿ ಕನಿಷ್ಠ ನಿಮ್ಮ ಇಷ್ಟದಾಗಿರಬೇಕು. ನೀವು ನಿಮ್ಮ ಇಷ್ಟದಂತೆಯೂ ಇರದಿದ್ರೆ ಜಗತ್ತು ನಿಮ್ಮನ್ನು ಯಾಕೆ ಸಹಿಸಬೇಕು? ಇದೊಂದನ್ನು ನೀವು ಮಾಡಬೇಕು. ಇದು ಮೂಲಭೂತ ಜವಾಬ್ದಾರಿ. ಇದನ್ನು ನೀವು ಡಿಸರ್ವ್ ಮಾಡ್ತೀರಿ. ನಿಮ್ಮ ಇಷ್ಟದಂತೆ ನೀವಿರಬೇಕು ಕನಿಷ್ಠ. ನೀವೊಬ್ಬರೇ ಇದ್ದಾಗ ನೀವು ಚೆನ್ನಾಗಿರಬೇಕು. ಜಗತ್ತಿನ ಜೊತೆ ವ್ಯವಹರಿಸುವಾಗ ಅನೇಕ ಸವಾಲುಗಳಿವೆ. ಆದರೆ ಕನಿಷ್ಠ ಒಂಟಿಯಾಗಿದ್ದಾಗ ನೀವು ಸವಿಯಾಗಿರಬೇಕು. ಇದನ್ನು ನೀವು ಮಾಡಬೇಕು. ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಇದೇ, ನಿಮ್ಮನ್ನು ನಿಮಗೆ ಬೇಕಾದ ಹಾಗೆ ಮಾಡಿಕೊಳ್ಳೋದು. ಕೆಲವರು ನಿಮ್ಮನ್ನು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಆದರೆ ನೀವು ನಿಮ್ಮ ಇಷ್ಟದ ತರಹ ಇರದೇ ಇದ್ದರೆ ಏನು ಪ್ರಯೋಜನ? ಕರ್ಮದ ಅರ್ಥ ಇದೆ. ನಿಮ್ಮ ಜೀವನ ನಿಮ್ಮ ನಿರ್ಮಾಣವಾಗಿದೆ. ನಿಮ್ಮ ಜೀವನದ ಅನುಭವ ನಿಮಗೆ ಸುಮಧುರವಾಗುವಂತೆ ಮಾಡಿಕೊಳ್ಳಿ. ಅದಾಯಿತು ಅಂದರೆ ನೀವೇ ನೋಡ್ತೀರಿ, ಒಂದು ರೀತಿಯಲ್ಲಿ ನೀವು ಎಲ್ರಿಗೂ ಇಷ್ಟವಾಗ್ತೀರಿ. ಏನೂ ಇಷ್ಟಪಡದೇ ಇರೋ ಕೆಲವರು ಇದ್ದೇ ಇರ್ತಾರೆ, ಇರಲಿ ಬಿಡಿ, ಅದನ್ನು ಮಾಡೋದು ಅವರ ಸ್ವಾತಂತ್ರ್ಯ. ಆದರೆ ಅತ್ಯಂತ ಮುಖ್ಯ ವಿಷಯ ಅಂದರೆ ನೀವು ನಿಮಗೆ ಬೇಕಾದ ಹಾಗೆ ಆಗ್ತಿದ್ದೀರಿ. ಇದನ್ನು ಸಾಧ್ಯವಾಗಿಸೋಣ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ನಿಮ್ಮನ್ನು ನಿಮಗೆ ಬೇಕಾದ ಹಾಗೆ ಇಂಜಿನಿಯರಿಂಗ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನೀವು ಬದುಕೇನು ಪ್ರಯೋಜನ?